ಇದು ನಮ್ಮ ಅಧ್ಯಕ್ಷರ ಮನೆ ಆ ಕಡೆ. ಎಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಟೈಮಿಂಗ್ಸು 6:17 ಆ್ಯಂಡ್ ಇದು ನನ್ನ ವರ್ಕೌಟ್ ಟೈಮಿಂಗ್ಸು. ಬಟ್ ನಾನು ಇವಾಗ ಸ್ಯಾಂಕಿ ಟ್ಯಾಂಕಿಗೆ ಹೋಗ್ತಾ ಇಲ್ಲ. ಮಲ್ಲೇಶ್ವರಂ ಹತ್ರ ಒಂದು ದೊಡ್ಡ ಗ್ರೌಂಡ್ ಇದೆ, ಒಂಥರ ಸ್ಪೋರ್ಟ್ಸ್ ಗ್ರೌಂಡ್ ಅಂತ ಹೇಳ್ಬೋದು. ಸೊ ಅಲ್ಲಿ ಚೆನ್ನಾಗಿದೆ, ಒಂಥರ ಮೋಟಿವೇಶನ್ ಇರುತ್ತೆ ಅಲ್ಲಿ ವರ್ಕೌಟ್ ಮಾಡಿದರೆ, ಯಾಕಂದರೆ ತುಂಬ ಜನ ಮಾಡ್ತಾ ಇರ್ತಾರೆ ಆ್ಯಂಡ್ ನಾವು ಮಾಡಬೇಕು ಅಂತ ಅನಿಸುತ್ತೆ. ಸೊ ವರ್ಕೌಟ್ ಕಥೆಯಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಒಂದು ವಾರ ಆಯಿತು ನಾನು ಅಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ, ಬಟ್ ಇವತ್ತು ಯಾಕೋ ವ್ಲಾಗ್ ಮಾಡಬೇಕಂತ ಅನಿಸ್ತು. ಆ್ಯಂಡ್ ಇದು ಗೊತ್ತಿದೆ ಅಲ್ವಾ, ಬ್ಲ್ಯಾಕ್ ರೈಸಿನ್ಸು ರಾತ್ರಿನೇ ನೆನೆಸಿಡ್ತೀನಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಹೊರಡೋಣ. ನಾನು ಸದ್ಯಕ್ಕೆ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ತೀನಿ, ಯಾಕಂದರೆ ಈ ಮೊಬೈಲು ಕ್ಯಾಮ್ರಾ ಎರಡೆರಡು ಕ್ಯಾರಿ ಮಾಡೋಕ್ಕೆ ನನಗೂ ಕಷ್ಟ. ಸೊ ಮೊಬೈಲ್ ಇಲ್ಲಿ ಇರಲಿ, ನಾವು ಹೊರಡೋಣ. ಆ್ಯಕ್ಚುಲಿ ಮೊಟ್ಟೆ ಆಲ್ರೆಡಿ ಬೇಯಿಸಿ ಬಾಕ್ಸಲ್ಲಿ ಹಾಕೊಂಬಿಟ್ಟಿದ್ದೀನಿ, ಯಾಕಂದರೆ ಆ ಮಲ್ಲೇಶ್ವರಂ ಗ್ರೌಂಡ್ ಇದೆಲ್ವಾ ತುಂಬ ದೂರ ಅಂತ ಅನಿಸುತ್ತೆ ಇಲ್ಲಿಂದ ಅಲ್ಲಿಗೆ. ವರ್ಕೌಟ್ ಮಾಡಿ ಮನೆಗೆ ಬರೋ ತನಕ ತುಂಬ ಹಸಿವಾಗಿರುತ್ತೆ. ಸೊ ಇಮ್ಮಿಡಿಯೇಟ್ ಪ್ರೋಟೀನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದು. ನೋಡೋಣ ಇದೆಷ್ಟು ದಿನ ಫಾಲೋ ಮಾಡ್ತೀನಿ ಅಂತ. ಒಂದಿನ ಮೊಟ್ಟೆ, ಇನ್ನೊಂದಿನ ನಮ್ಮ ಪ್ರೋಟೀನ್ ಶೇಕ್, ಎರಡೂ ತೊಗೊಂಡು ಹೋಗೋಣ. ಸೊ ಸದ್ಯಕ್ಕೆ ಹೊರುವ. ತುಂಬ ಜನ ಕೇಳ್ತಾ ಇದ್ರು ಅಕ್ಕ ಎಲ್ಲಿ ಅಕ್ಕ ಎಲ್ಲಿ ಅಂತ. ಅಕ್ಕ ಅವಳ ರುಟೀನಲ್ಲಿ ಬ್ಯುಸಿ ಇರ್ತಾಳೆ, ವ್ಲಾಗಲ್ಲಿ ಬರೋದು ಅಥವಾ ವ್ಲಾಗಲ್ಲಿ ಮಾತಾಡೋದು ಅವಳ ಅಭ್ಯಾಸ ಅಲ್ಲ. ಸೊ ಅದಕ್ಕೋಸ್ಕರ ಕಾಣಿಸ್ಕೊಡಲ್ಲ. ಸೊ ಹೋಗೋಣ ಬನ್ನಿ. ಸಿ, ಇನ್ನು ಸ್ವಲ್ಪ ದಿನದಲ್ಲಿ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ಅಧ್ಯಕ್ಷರ ಮನೆ ಆ ಕಡೆ. ಸಿಗ್ನಲ್ ಕೊಡ್ತಿದ್ದಾಳೆ ಹೋಗೋಣ ಬಾ ಅಂತ. ಟೈಮ್ ಎಷ್ಟಾಯ್ತು? 7:00. ಓಕೆ, ಸೊ ಡನ್. ನೀನು ಅಷ್ಟು ವರ್ಕೌಟ್ ಮಾಡಿಲ್ಲಲ್ಲ? ಮಾಡಿದೆ, ನಾನು 4 ರೌಂಡ್ ಹೊಡೆದೆ. ಫಸ್ಟ್ ಡೇ ಅಲ್ಲ, ಸಾಕು. ಎಸ್, ಈ ಗ್ರೌಂಡನ್ನ ಕಂಟಿನ್ಯೂಸ್ 2 ರೌಂಡ್ ಹಾಕ್ತೀನಿ, 5 ರಿಪಿಟೇಷನ್ಸ್ ಮಾಡ್ತೀನಿ, ಅಂದರೆ 10 ರೌಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ಬೇರೆ ರೀತಿ ಎಕ್ಸಸೈಸ್ ಎಲ್ಲ ಕಂಟಿನ್ಯೂ ಆಗುತ್ತೆ, ಬಟ್ ಇವತ್ತು ಅಷ್ಟು ಆಗಿಲ್ಲ. ಸೊ ಏನಿವೆ, ವರ್ಕೌಟ್ ರುಟೀನ್ ನಾಳೆನೂ ಕಂಟಿನ್ಯೂ ಆಗುತ್ತೆ, ಬಟ್ ವ್ಲಾಗಲ್ಲಿ ನಿಮಗೆ ಕಾಣಲ್ಲ ಅಷ್ಟೇ, ಬಿಕಾಸ್ ನಾನು ವ್ಲಾಗ್ ಮಾಡಲ್ಲ. ಸೊ ಇವಾಗ ರೋಡ್ ಕ್ರಾಸ್ ಮಾಡಬೇಕು. ಸೊ ಬ್ಯಾಂಗ್ಳೂರಲ್ಲಿ ಎಷ್ಟೇ ಬೆಳಿಗ್ಗೆ ಎದ್ದು ಬಂದರೂ ಇಷ್ಟು ವೆಹಿಕಲ್ಸ್ ಇರುತ್ತೆ.
ರೀತಿ ನಡ್ಕೊಂಡು ಹೋಗುವಾಗ ತಿನ್ಕೊಂಡು ಹೋಗೋಣ ಅಂತಲೇ ತೊಗೊಂಬಂದಿದ್ದು, ಬಿಕಾಸ್ ಮನೆಗೆ ಹೋಗೋ ತನಕ ಲೇಟ್ ಆಗುತ್ತೆ. ಸೊ ಹಿಡ್ಕೊಂಚಿರು. ಬಾಕ್ಸಲ್ಲಿ ಮೊಟ್ಟೆ ಶೇಪೇ ಚೇಂಜ್ ಆಗಿದೆ ನೋಡಿ. ಇದು ಆ್ಯಕ್ಚುಲಿ ಕಾವೇರಿ ನೀರಿಂದು ಟ್ಯಾಪ್, ನೀರು ಬಂದಾಗಿದೆ, ಸ್ವಲ್ಪ ಬೇಗ ಬರಬೇಕಿತ್ತು. ನಾವು ಅಡುಗೆಗೆ ಯೂಸ್ ಮಾಡೋದು ಅದೇ ನೀರು ಖಾಲಿಯಾಗಿದೆ. ಆಂಟಿ ಕಾವೇರಿ ನೀರು ಬಂದಾಯ್ತಾ? ಇನ್ನು ಬರಲ್ಲ ಇಲ್ಲ, ಕೆಳಗೆ ಅಜ್ಜಿ ಮನೆ ಹತ್ರ ಅಲ್ಲಿ ನೋಡ್ತೀನಿ. ಎಸ್, ಕೆಳಗೆ ಇನ್ನೊಂದು ಟ್ಯಾಪ್ ಇದೆ, ಸೊ ಅಲ್ಲಿ ನೋಡೋಣ. ಅಲ್ಲಿ ನೀರು ಬರ್ತಾ ಇದೆ ಅಂತೆ, ಬನ್ನಿ ನೋಡೋಣ. ನೀರು ಬಂದಾಗಿದೆ, ಇನ್ನೊಂದು ಟ್ಯಾಪ್ ಇದೆ ಕೆಳಗೆ, ಅಲ್ಲೂ ಟ್ರೈ ಮಾಡೋಣ. ನನ್ನ ವಿಚಿತ್ರ ಅಂತ ಅನಿಸ್ತಿದೆ ನನಗೆ, ಹೆಂಗೆ ತಿರ್ಸಿದ್ರು ನೀರು ಬರುತ್ತೆ, ಹೆಂಗೆ ತಿರ್ಸಿದ್ರು ನೀರು ಆಫ್ ಆಗುತ್ತೆ. ಅದು ಕಾವೇರಿ ನೀರು ಆಫ್ ಆಯ್ತಾ? ಬರ್ತಾ ಇದೆಯಾ? ಅಲ್ಲಿ ಹಿಡ್ಕೊಂಡ್ಲ ನಾನು ಸ್ವಲ್ಪ. ಓಕೆ, ಪಕ್ಕದ ಮನೆಯಲ್ಲೇ ಹಿಡ್ಕೊಳ್ಳೋಣ, ಬನ್ನಿ. ಸದ್ಯಕ್ಕೆ ಡ್ರೈ ಡೇಟ್ಸ್ ಸೀಡ್ಸ್ ಇದು ಗೊತ್ತಿದೆ ನಿಮಗೆ, ಇದೇನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ. ವಾಶ್ ಮಾಡಿ ಇವಾಗ ಇಟ್ಟು ಹೋಗೋಣ, ಸಂಜೆ ಬಂದು ಈ ಥರ ಪೌಡರ್ ಮಾಡ್ಕೊಳ್ಳೋಣ. ಈಗ ನ್ಯೂ ವ್ಯೂವರ್ಸಿಗೆ ಅನಿಸ್ಬೋದು ಇದು ಯಾಕೆ ಅಂತ, ಸಿ ಇದು ವೇಸ್ಟ್ ಆಗಲ್ಲ, ಇದರ ಪೌಡರ್ ಮಾಡಿ ಇಟ್ಕೊಂಡ್ರೆ ಸೇಮ್ ಕಾಫಿ ಪೌಡರ್ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಡ್ರೈಗೆ ಇಟ್ಟಿರ್ತೀನಿ, ಸಂಜೆ ಬಂದು ಪೌಡರ್ ಮಾಡ್ಕೊಳ್ಳೋಣ. ಎಷ್ಟು, ಒಂದು ನಿಮಿಷನಾ? ಇಡು ಇಡು ಇಡು, ಹಂಗೆ ಇರು. ಬಾಡಿ ಶೇಕ್ ಆಗ್ತಾ ಇದೆ ನನಗೆ, ಆಗ್ತಾನೆ ಇಲ್ಲ ಅಂದ್ರೆ 3 ಮಿನಿಟ್ಸ್ ಕಂಟಿನ್ಯೂ ಮಾಡ್ತಿದ್ದೆ. ತುಂಬಾ ದಿನ ಬಿಟ್ಟೆ ನೋಡು ವರ್ಕೌಟ್ ಮಾಡೋದು, ಅದಕ್ಕೆ ಇನ್ನು ಕಂಟಿನ್ಯೂ ಮಾಡಕ್ಕೆ ಆಯ್ತಾ? ಸರಿ, ಇವಾಗ ಏನು ಗ್ರೇವಿ ಮಾಡೋದು? ಬದನೆಕಾಯಿ ಇದೆಯಲ್ಲ, ಬದನೆಕಾಯಿ ಇದೆ, ಬದನೆಕಾಯಿ ಕಟ್ ಮಾಡ್ಲಾ? ಓಕೆ ಚಲೋ. ಎನಿವೇ ನಮ್ಮ ರುಟೀನ್ ಎಲ್ಲ ಮುಗಿಸೋಣ, ನಾನು ಆಫೀಸಿಗೆ ಹೋಗ್ತಾ ಮಾತಾಡ್ತೀನಿ. ಸ್ವಲ್ಪ ಕೆಲಸಗಳಿತ್ತು, ಫ್ಲ್ಯಾಕ್ ಸೀಡ್ಸ್ ಫ್ರೈ ಮಾಡಬೇಕು ಇವತ್ತು, ಸಂಜೆ ಬಂದು ಪೌಡರ್ ಮಾಡ್ಕೋಬೇಕು. ಇದು ಇಲ್ಲೇ ಬಿದ್ದಿದೆ, ಫಸ್ಟ್ ಇದನ್ನು ಪೌಡರ್ ಮಾಡ್ಕೊಳ್ಳೋಣ.
ಮೀನನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಯಾಕಂದ್ರೆ ಅದರಲ್ಲಿ ನ್ಯಾಚುರಲ್ ಆಗಿ ಇರೋ ಆಯಿಲ್ಸ್ ಹೋಗ್ಬಿಡುತ್ತೆ. ಅಗಸೆ ಬೀಜನ ನಾವು ಜಸ್ಟ್ ಫ್ರೈ ಮಾಡೋದು ಬೇಗ ಬ್ಲೆಂಡ್ ಆಗಲಿ ಅಂತ, ಆ್ಯಂಡ್ ಒಂದು ಒಳ್ಳೆ ಫ್ಲೇವರ್ ಇರಲಿ ಅಂತ ಅಷ್ಟೇ. ಅಗಸೆ ಬೀಜನ ಹಾಗೆ ಬೇಕಾದ್ರೆ ಪೌಡರ್ ಮಾಡಿ ಡೈಲಿ ಕನ್ಸ್ಯೂಮ್ ಮಾಡ್ಬೋದು, ಬಟ್ ನಮ್ಮಂದವ್ರಿಗೆ ಅಷ್ಟು ಟೈಮ್ ಇಲ್ಲ. ಒಂದ್ಸಲ ಈ ರೀತಿ ಮಾಡಿ ಇಟ್ಕೊಂತೀವಿ, ಒಂದು ವಾರ 15 ದಿನ ತನಕ ಬರುತ್ತೆ. ಓಕೆ, ಇದು ಫ್ರೈ ಆಗಿದೆ. ಇದನ್ನ ನಾವು ಆ ಮೂಲೆಯಲ್ಲಿ ಇಟ್ಟು ಸಂಜೆ ಬಂದು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಬೆಸ್ಟ್ ಪ್ಲೇಸ್ ಇದೆ. ಓಕೆ, ಎಸ್, ಓಕೆ, ನನ್ನ ಸ್ಕಿನ್ ಕೇರ್ ರುಟೀನ್ ಒಂದು ಬಾಕಿ ಇದೆ, ಅದನ್ನು ಮುಗಿಸ್ಕೊತೀನಿ. ಎಲ್ಲಿದೆ ಜೇನುತುಪ್ಪ ಆ್ಯಂಡ್ ಗ್ಲಿಸರಿನ್? ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ, ಸಂಜೆ ಬಂದು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಇದು 3ನೇ ರೀಟೇಕ್ ನಾನು ತೊಗೊಂತಿರೋದು, ಬಿಕಾಸ್ ಬ್ಲೂಪರ್ಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎನಿವೇ, ಚಿಯಾ ಸೀಡ್ಸ್ನ ಇವಾಗ ನೆನೆಸಿಟ್ಟು ಹೋಗೋಣ. ನಮ್ಮ ರಾತ್ರಿ ಡಿನ್ನರು, ಆ್ಯಂಡ್ ಎರಡು ಬನಾನ ತೊಗೊಂಬರೋಣ, ಚುಕ್ಕಿ ಬನಾನ. ಸದ್ಯ ಕತೆ ಇದು, ಇವಾಗ ಆಫೀಸಿಗೆ ಹೋಗೋಣ, ಸಂಜೆ ಈ ಬ್ಲಾಗು ಮತ್ತೆ ಕಂಟಿನ್ಯೂ ಆಗುತ್ತೆ. ಹೋಗೋಣ ಬನ್ನಿ. A few moments later. Good evening. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ, ನಿಜವಾಗ್ಲೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ವಿ, ಇವಾಗ ಮಾಡ್ತಾ ಮುಗಿಸೋಣ. ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮುಗಿಸ್ಬಿಡೋಣ. ಬೆಳಿಗ್ಗೆ ನಾವು ಫ್ಲ್ಯಾಕ್ಸ್ ಸೀಡ್ಸು ಎಸ್ ಹೀಗಿಟ್ಟು ಹೋಗಿದ್ವಿ, ಇವಾಗ ಇದನ್ನು ಗ್ರೈಂಡ್ ಮಾಡಿ ಮುಗಿಸೋಣ. ಓಕೆ, ಇದಿವಾಗ ಬ್ಲೆಂಡ್ ಆಗಿದೆ. ಬಟ್ ಇದನ್ನು ಡೈರೆಕ್ಟ್ ನಾವು ಬಾಕ್ಸಲ್ಲಿ ಹಾಕಿಟ್ರೆ ಫುಲ್ ಉಂಡೆ ಉಂಡೆ ಆಗ್ಬಿಡುತ್ತೆ. ಸೊ ಒಂದು ನಿಮಿಷ, ಸೊ ಇದನ್ನು ಮತ್ತೆ ಇದೇ ತವದಲ್ಲಿ ಹಾಕಿ ಇಡೋಣ. ಬೆಳಿಗ್ಗೆ ಅದನ್ನು ನಮ್ಮ ಫ್ಲ್ಯಾಕ್ಸ್ ಸೀಡ್ಸ್ ಬಾಕ್ಸ್ ಇದೆಲ್ಲ ಅದರಲ್ಲಿ ಹಾಕೋಣ, ಇಲ್ಲಾಂದರೆ ಒಂಥರ ಉಂಡೆ ಉಂಡೆ ಆಗ್ಬಿಡುತ್ತೆ, ಬಿಕಾಸ್ ಇವಾಗ ಇದು ಬಿಸಿ ಇದೆ. ಸೊ ಎಸ್, ನಮ್ಮ ಒಂದು ಕೆಲಸ ಮುಗೀತು, ಆದರೆ ಇನ್ನೊಂದು ಬಾಕಿ ಇದೆ, ಡೇಟ್ಸ್.
ಸೀಡ್ಸ್ ಇತ್ತಲ್ಲ ಅದನ್ನು ನಾವು ಬ್ಲೆಂಡ್ ಮಾಡಬೇಕಿತ್ತು ಇವಾಗ. ಬಟ್ ಅಷ್ಟು ಪೇಷನ್ಸ್ ನನಗಿಲ್ಲ, ಬಿಕಾಸ್ ಐ ಆಮ್ ಟೈರ್ಡ್. ಸೊ ಸದ್ಯಕ್ಕೆ ನಮ್ಮ ಡಿನ್ನರ್ ಇವತ್ತು ಏನೂ ಇಲ್ಲ, ನಮ್ಮ ಡಿನ್ನರ್ ತುಂಬ ಲೈಟಾಗಿರುತ್ತೆ. ಸೊ ಚಿಯಾ ಸೀಡ್ಸ್ ಕುಡಿಯೋಣ, ವ್ಲಾಗ್ನ ಮುಗಿಸೋಣ. ಇದನ್ನು ಸ್ವಲ್ಪ ನಾನು ಇನ್ನೂ ಟೇಸ್ಟಿ ಮಾಡ್ಕೊತೀನಿ. ಸ್ವಲ್ಪ ಕಲಸಕ್ಕೆ ಹಾಕೋಗಿದೆ, ಗೊತ್ತಿಲ್ಲ ಟೇಸ್ಟ್ ಹೇಗಿದೆ ಅಂತ. ಸೊ ಸದ್ಯಕ್ಕೆ ನಮ್ಮ ಕೊನೆ ಮಾತು ಹೇಳ್ತಾ ವ್ಲಾಗ್ನ ಮುಗಿಸೋಣ. ಬದುಕಿ ಬದುಕಲು ಬಿಡಿ ಖುಷಿಗಾಗಿ. ಸೇಮ್ ಕಾಫಿ ಫುಡ್ ಎಂತ ಆಗಿದೆ ನಿಮಗೆ? ಇದ್ರಲ್ಲಿ ಒಂದ್ಸಲ ಕಸ ಕಡ್ಡಿ ಇದೆಯಾ ಅಂತ ನೋಡ್ಕೊಂಡು ಹಾಕ್ಬೇಕಲ್ವೇನೆ ಅಕ್ಕ, ಬುದ್ಧಿ ಬೇಡವಾ? ನೋಡು ಒಂದ್ ಕಡ್ಡಿ ಸಿಕ್ತು. ಎಲ್ಲಿ ಹೋಗ್ತಾ ಇದ್ದೀನಿ ನಾನು? ಕ್ಯಾಮ್ರಾ ಆ ಕಡೆ ನೋಡಿದ್ರೆ. ಸ್ವಲ್ಪ ಚಿಯಾ ಸೀಡ್ಸ್ ನೆನ್ಸಿಟ್ಟು ಹೋಗೋಣ, ಯಾಕಂದ್ರೆ ನಮ್ ಡಿನ್ನರ್ ಕಡೆ. ಅಯ್ಯೋ 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 ಏನಮ್ಮ ನೀನು.